ಸೇವಕನಿಗೆ ಇವತ್ತು ನಿಜಕ್ಕೂ ಕೂಡ ಬಿಗ್ಡೆ ಇವತ್ತು ಕರಸೇವಕ ಶ್ರೀಕಾಂತ್ ಪೂಜಾರಿಯ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ ರಾಮ ಭಕ್ತನಿಗೆ ಇವತ್ತು ಸಿಗುತ್ತಾ ಜಾಮೀನು ನಿನ್ನೆ ಅರ್ಜಿ ವಿಚಾರಣೆ ನಡೆಸಿ ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಿತ್ತು ಹುಬ್ಬಳ್ಳಿ ಕೋರ್ಟ್ ಇವತ್ತು ಜಾಮೀನು ತೀರ್ಪನ್ನು ನೀಡಲಿದೆ ನ್ಯಾಯಾಲಯ ಜಾಮೀನು ನೀಡದಂತೆ ತಕರಾರು ಅರ್ಜಿಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಸಲ್ಲಿಸಿದೆ ಸರ್ಕಾರದ ವತಿಯಿಂದ ಅದು ಕಾನೂನಾತ್ಮಕವಾಗಿ ಪೊಲೀಸರನ್ನ ಏನು ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಸರ್ಕಾರ ನಡ್ಕೊಳ್ಳುತ್ತೆ ಅದು ಬೇರೆ ವಿಚಾರ ಬಟ್ ಇವತ್ತು ಶ್ರೀಕಾಂತ ಪೂಜಾರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಈಗಾಗಲೇ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿಬಿಟ್ಟಿದೆ ಬಟ್ ಈಗ ಶ್ರೀಕಾಂತ ಪೂಜಾರಿ ಪರ ವಕೀಲರು ಕೋರ್ಟ್ಗೆ ಜಾಮೀನನ್ನು ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ವಾದ ಪ್ರತಿವಾದಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ ತೀರ್ಪನ್ನು ಇವತ್ತಿಗೆ ಕೋರ್ಟ್ ಕಾಯ್ದಿರಿಸಿದೆ ಇವತ್ತು ಜಾಮೀನು ಸಿಗುತ್ತಾ ಸಿಗಲ್ವಾ ಅಂತಕ್ಕಂಥದ್ದು ನೋಡಬೇಕು ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡಿತಾ ಹೋಗೋಣ ಸುನಿಲ್ ವಾದ ಪ್ರತಿವಾದದ ಸಂದರ್ಭದಲ್ಲಿ ಜಾಮೀನು ಕೊಡಬೇಕು ಅನ್ನೋ ವಾದ ಏನಾಗಿತ್ತು ಕೊಡಬಾರ್ದು ಅಂತ ಸರ್ಕಾರದ ವಾದ ಏನಾಗಿತ್ತು ಸೊ ಇವತ್ತಿನ ತೀರ್ಪು ಎಷ್ಟು ಗಂಟೆಗೆ ಬರುತ್ತೆ ಏನು ನಿರೀಕ್ಷೆ ಇಟ್ಕೋಬಹುದು ಅರವಿಂದ್ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಪ್ರಕರಣ ಸಾಕಷ್ಟು ತಲೆನೋವಿಗೆ ಕಾರಣವಾಗಿತ್ತು ಹೀಗಾಗಿ ಕೋರ್ಟ್ಗೆ ಕೂಡ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮನವಿ ಮಾಡಿತ್ತು ಇದನ್ನು ತುರ್ತು ಪ್ರಕರಣ ಅಂತ ಪರಿಗಣಿಸಿ ವಿಚಾರಣೆ ಕೈಗೆತ್ಕೊಳ್ಬೇಕಂತ ಮನವಿ ಮಾಡಿತ್ತು ಇದನ್ನು ಏನೋ ಕೈಗೆತ್ತಿಕೊಂಡಂಥ ನ್ಯಾಯಾಲಯ ಎರಡೂ ಕಡೆಯ ವಾದವನ್ನು ಆಲಿಸ್ತು ಅಂದರೆ ಸರ್ಕಾರದ ಅಂದರೆ ಸರ್ಕಾರ ಪರವಾದ ವಕೀಲರ ವಾದ ಏನಂದರೆ ಇವರು ಇಷ್ಟು ದಿನ ಕೋರ್ಟಿಗೆ ಮನ್ನಣೆಯನ್ನು ಕೊಟ್ಟಿಲ್ಲ ಇವರು ಕ ಈ ಒಂದು ಪ್ರಕರಣ ತೊಂಬತ್ತೆರಡರ ಪ್ರಕರಣದಲ್ಲಿ ಶ್ರೀಕಾಂತ್ ಸತತವಾಗಿ ಕೋರ್ಟಿಗೆ ಗೈರಾಗಿದ್ದಾರೆ ಇನ್ನು ಮುಂದೆ ಏನಾದರೂ ಜಾಮೀನನ್ನು ಕೊಟ್ಟರೆ ಇದೇ ಪರಿಸ್ಥಿತಿ ಇದೇ ಒಂದು ತಮ್ಮ ಚಾಳಿಯನ್ನು ಮುಂದುವರಿಸ್ತಾರೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅಂತ ವಾದವನ್ನು ಮಂಡಿಸಿದರು ಇನ್ನು ಶ್ರೀಕಾಂತರ ಪರವಾದ ವಕೀಲರು ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ನಮ್ಮ ಆರೋಪಿಗೆ ಯಾವುದೇ ರೀತಿಯಾಗಿ ನೋಟಿಸ್ ಬಂದಿಲ್ಲ ಮೊದಲನೇದಾಗಿ ಈ ಕೋರ್ಟ್ಗೆ ಈ ಒಂದು ಒಂದು ಕೇಸ್ಗೆ ಸಂಬಂಧಿಸಿದಂತೆ ಐ ಆರ್ ಕಾಪಿನೇ ಇಲ್ಲ ಮತ್ತು ದೂರು ದಾಖ ದೂರು ಕಾಪಿ ಇಲ್ಲ ಮತ್ತು ಈ ಒಂದು ಪ್ರಕರಣದಲ್ಲಿ ಇನ್ನು ಹಲವು ಆ ಹಲವು ಪ್ರಕರಣದಲ್ಲಿ ನಮ್ಮ ಒಂದು ಏನು ಪರವಾಗಿರುವಂಥ ಶ್ರೀಕಾಂತ್ ಈಗ ಸಾಕಷ್ಟು ಬಾರಿ ಕೋರ್ಟಿಗೆ ಜಾಮೀನು ಪಡೆದಿದ್ದಾನೆ ಕೋರ್ಟಿಗೆ ಅಟೆಂಡ್ ಆಗಿದ್ದಾನೆ ಆತನ ವಯಸ್ಸಾಗಿರ್ಬೋದು ಮತ್ತು ಆತ ಕೋರ್ಟಿಗೆ ಈ ಹಿಂದೆ ಕೊಟ್ಟಂಥ ಗೌರವಕ್ಕೆ ಒಂದು ಮನ್ನಣೆ ಕೊಡುವ ನಿಟ್ಟಿನಲ್ಲಿ ಜಾಮೀನು ನೀಡಬೇಕು ಅಂತ ವಕೀಲರು ವಾದವನ್ನು ಮಾಡಿದ್ದಾರೆ ಎರಡೂ ಕಡೆ ವಾದವನ್ನು ಆಲಿಸಿದಂಥ ಕೋರ್ಟ್ ಇವತ್ತು ಮಧ್ಯಾಹ್ನಕ್ಕೆ ತೀರ್ಪನ್ನು ಕಾದಿರಿಸಿರುವಂಥದ್ದು ಬಹುತೇಕ ಜಾಮೀ ಜಾಮೀನು ಸಿಗುವುದು ಖಚಿತವಾಗ್ಬೋದು ಅರವಿಂದ್ ಯಾಕಂದರೆ ವಯೋ ವಯೋ ಒಂದು ವಯಸ್ಸಿನ ಒಂದು ಸಮಸ್ಯೆ ಅನಾರೋಗ್ಯದ ಸಮಸ್ಯೆ ಅದರ ಜೊತೆಗೆ ಒಂದು ಕಂಪ್ಲೇಂಟ್ ಕಾಪಿ ಮತ್ತು ಎಫ್ ಆರ್ ಕಾಪಿ ಇಲ್ಲೋದರಿಂದ ಪೊಲೀಸರಿಗೆ ಮತ್ತೊಂದು ಚಾನ್ಸ್ ಕೋರ್ಟ್ ಕೊಡ್ಬೋದು ಪ್ರೂವ್ ಮಾಡಲು ಸೊ ಆ ವಕೀಲರ ಏನೋ ಶ್ರೀಕಾಂತ್ ಪರ ವಕೀಲರ ವಾದವು ಕೂಡ ಅದಾಗಿರೋದ್ರಿಂದ ಜಾಮೀನು ಸಿಕ್ಕರೂ ಕೂಡ ಇವತ್ತು ಬಿಡುಗಡೆ ಆಗೋದಿಲ್ಲ ಯಾಕಂದರೆ ಪ್ರೊಸೀಜರ್ ಆರು ಗಂಟೆ ಒಳಗಡೆ ಮುಗಿತಂದ್ರೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇರುತ್ತೆ ಆದ್ರೆ ಆರು ಗಂಟೆ ಬಳಿಕ ಏನಾದರೂ ಜಾಮೀನು ಘೋಷಣೆ ಆಯಿತು ಅಥವಾ ಜಾಮೀನು ಪ್ರೊಸೀಜರ್ ಮುಗಿತು ನಾಳೆ ಬಿಡುಗಡೆ ಆಗುವಂತ ಸಾಧ್ಯತೆ ಇರುವಂತದ್ದು ಅರ್ಹ ಸುನಿಲ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ